ಓಕೆ, ಬೇರೆ ಸುದ್ದಿ ಕಡೆಗೆ ಹೋಗೋಣ. ನಿಮಗೆ ಆಗಲೇ ಹೇಳ್ತಾ ಇದೆ, ಡಿ ಸಿ ಎಂ ಹುದ್ದೆ ವಿಚಾರದಲ್ಲಿ ಡಿ ಸಿ ಎಂ ಅನ್ನು ಮೂವರಿಗೆ ಕೊಡ್ತಾರೆ ಅಂತ ಹೇಳಿ. ಬಟ್ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ರು ಲಕ್ಷ್ಮಣ ಸವದಿದ್ದು, ಅದು ಏನು ಕಥೆನೋ ಗೊತ್ತಿಲ್ಲ. ಅದು ಆಗುತ್ತಾ ಆಗಲ್ವಾ ಅದು ಬಿಟ್ಬಿಡಿ. ಇನ್ನು ಸ್ಯಾಂಡಲ್ವುಡಿಗೆ ಬರೋಣ. ರಾಜಕೀಯ ಆಯಿತು, ರಾಜಕೀಯದಿಂದ ಸ್ವಲ್ಪ ಸ್ಯಾಂಡಲ್ವುಡ್ ಕಡೆ ಬರೋಣ. ಸ್ಯಾಂಡಲ್ವುಡ್ನ ರಿಯಲ್ ಕಹಾನಿ ಏನು ಅಂತಂದರೆ, ನಿಮ್ಮ ಕಡೆ ಬರ್ತಾ ಇದೆ ನೋಡಿ, ಚಂದನವನದಲ್ಲಿ ಜಾಸ್ತಿ ಆಗ್ತಾ ಇವೆ ಈ ರೀತಿಯ ಕೇಸ್ಗಳು. ಯಾವುದದು ನೋಡಿ. ಎಸ್, ಇದು ಸ್ಯಾಂಡಲ್ವುಡ್ ನ ರಿಯಲ್ ಕಹಾನಿ. ಚಂದನವನದಲ್ಲಿ ಜಾಸ್ತಿ ಆಗ್ತಾ ಇವೆ ಈ ರೀತಿಯ ಕೇಸ್ಗಳು. ಸಪ್ತಪದಿ ತುಳಿದ ಧರ್ಮಪತ್ನಿಯ ಮೇಲೆ ನಟನ ಪೌರುಷವನ್ನ ತೋರಿಸಿದ್ದಾನೆ. ನಡು ರಸ್ತೆಯಲ್ಲಿ ಪತ್ನಿಯನ್ನ ಥಳಿಸಿ ತವರಿಗೆ ಅಟ್ಟಿದ್ದಾನೆ ನಟ. ಯಾರು ಆ ರಿಯಲ್ ಖಳನಾಯಕ? ಅವತ್ತು ಸುದೀಪ್ ಒಂದು ಟ್ವಿಟ್ ಮಾಡಿದ್ರು, ಆ ಟ್ವಿಟ್ ಹಲವರಿಗೆ ಬೀಳುತ್ತೆ ಅಂತ ಹೇಳಿದ್ವಿ. ಅದರಲ್ಲಿ ಇವ್ರಿಗೂ ಟಚ್ ಆಗ್ಬೋದೇನೋ ಆ ಟ್ವಿಟ್ ಅಂತ ಅನಿಸ್ತಾ ಇದೆ. ಮತ್ತೊಬ್ಬ ಸ್ಯಾಂಡಲ್ವುಡ್ ನಟನಿಂದ ಹೆಂಡತಿ ಮೇಲೆ ಪೌರುಷ. ಅದ್ ಯಾಕಪ್ಪ ಹಿಂಗ್ ಗೋಳೈಕೋತಾರೋ ಗೊತ್ತಿಲ್ಲ. ಆದ್ರೆ ಇವ್ರ ಪೌರುಷ ಏನು ಇದ್ರೆ ಅದು ಕೆಲಸದ ವಿಚಾರದಲ್ಲಿ ತೋರಿಸ್ಬೇಕೆ ಹೊರತು ಮನೇಲಿರುವಂತಹ ಹೆಣ್ಮಕ್ಳ ಮೇಲೆ ಅಲ್ಲ. ಕಡ್ಡಿಪುಡಿ, ಹುಲಿರಾಯ, ಕಪಟ ನಾಯಕ, ಸೂತ್ರಧಾರಿಯಿಂದ ಹಲ್ಲೆ. ಕಡ್ಡಿಪುಡಿ, ಹುಲಿರಾಯ, ಕಪಟ ನಾಯಕ, ಸೂತ್ರಧಾರಿ ಸಿನಿಮಾದ ನಟ ಬಾಲು ನಾಗೇಂದ್ರನಿಂದ ಹೆಂಡತಿ ಜೊತೆ ಕಿರಿಕಾಗಿರೋದು. ಹೆಂಡತಿ ತವರು ಮನೆಗೆ ಹಣ ಕಳಿಸ್ತಾ ಇದ್ದಿದ್ದನ್ನ ಸಹಿಸೋಕಾಗ್ಲಿಲ್ಲ ಈ ಮಹಾಶಯನಿಗೆ. ಪ್ರತಿದಿನ ಕೆಲಸಕ್ಕೆ ಬಿಡುವಾಗ ರಸ್ತೆಯುದ್ದಕ್ಕೂ ಥಳಿಸ್ಕೊಂಡು ಹೋಗ್ತಾ ಇದ್ದಂತೆ. ಸದ್ಯ ಹೆಂಡತಿ ಮಗುವನ್ನ ಹೊಡೆದು ತವರಿಗೆ ಅಟ್ಟಿದ್ದಾನಂತೆ ಈ ನಟ ಬಾಲು ನಾಗೇಂದ್ರ. ಬಸವನಗುಡಿ ಮಹಿಳಾ ಠಾಣೆಗೆ ನೊಂದ ಪತ್ನಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಟನ ವಿರುದ್ಧ ಐಪಿಸಿ ಸೆಕ್ಷನ್ 498A ಅಡಿ ಇದೀಗ ಕೇಸ್ ದಾಖಲಾಗಿದೆ. ಆ ನಟನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ? ಮತ್ತೆ ಆತ ನಟನೆ ಮಾಡಿರುವಂತಹ ಚಿತ್ರದ ಝಲಕ್ ಅನ್ನು ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಓಕೆ, ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಏನ್ ಈ ಕಿರಿಕ್? ಯಾಕೆ ಪದೇ ಪದೇ ಈ ಬಾಲಿವುಡ್ ನಟರು, ಸಾರಿ, ಸ್ಯಾಂಡಲ್ವುಡ್ ನಟರು ಈ ರೀತಿ ಮಾಡ್ತಿದ್ದಾರೆ? ಸಭಾ ಈತ ಏನಿದ್ದಾನೆ ಬಾಲು ನಾಗೇಂದ್ರ ಅಂತೇಳಿ ಹಲವಾರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂತಹದ್ದು. ಈಗ 2008ರಲ್ಲಿ ರೇಡಿಯೋ ಜಾಕಿ ಆಗಿದ್ದಂತಹ ಸಂದರ್ಭದಲ್ಲಿ ಮತ್ತೊಬ್ಬಕ್ಕೆ ರೇಡಿಯೋ ಜಾಕಿ ಆಗಿದ್ದಂತಹ ಯುವತಿಯ ಜೊತೆ ಒಂದು ಪ್ರೀತಿ ಬೆಳೆಯುತ್ತೆ. ಅಂದ್ರೆ ಈ ಪ್ರೀತಿಯನ್ನ ಮನೆಯವರ ಒಪ್ಪಿಗೆ ಮೇರೆಗೆ 2013ರಲ್ಲಿ ಇವರಿಬ್ರು ಮದ್ವೆ ಆಗ್ತಾರೆ. ಅಂದಿನಿಂದ ಈತ ಕಿರುಕುಳವನ್ನ ಕೊಡ್ತಿದ್ದಾನೆ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಮನೆಯ ನಾನು ಕೆಲ್ಸ ಆಕೆ ಕೆಲ್ಸದಲ್ಲಿ ದುಡ್ದಂತಹ ಹಣ ಏನಿದೆ ಅದನ್ನ ಸ್ವಲ್ಪ ಮಟ್ಟಿಗೆ ತವರು ಮನೆಗೆ ಕಳಿಸ್ತಿದ್ರು. ಪ್ರತಿ ತಿಂಗಳು 8,000 ಹಣವನ್ನ ಕಳಿಸ್ತಿದ್ರು. ಅದಕ್ಕೆ ಈತ ಒಪ್ತಿರ್ಲಿಲ್ಲ. ಯಾಕೆ ಕಳಿಸ್ತೀಯ ಅಂತೇಳಿ ನನಗೆ ನನ್ ಮೇಲೆ ಹಲ್ಲೆಯನ್ನ ನಡೆಸ್ತಿದ್ದ ಅಂತೇಳಿ ಆಕೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಅದಲ್ದೆ ಈತ ಯಾವುದೇ ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ. ನನ್ನನ್ನ ಕೆಲ್ಸಕ್ಕೆ ಬಿಡ್ತಕ್ಕಂತಹ ಸಂದರ್ಭದಲ್ಲಿ ರಸ್ತೆ ಇದ್ದತ್ತು ಏಕ ತಳಿಸ್ತಕ್ಕಂತ ಕೆಲಸವನ್ನ ಮಾಡ್ತಿದ್ರು. ವಿದ್ಯೆ ಮತ್ತೆ ಕೆಲಸ ಎರಡರಲ್ಲಿ ಇಲ್ಲ, ನಾನು ವಿದ್ಯಾಭ್ಯಾಸಕ್ಕೆ ಟೈಮ್ ಕೊಡಕ್ಕಾಗ್ತಿಲ್ಲ, ಹೀಗಾಗಿ ಕೆಲಸವನ್ನ ಬಿಡ್ತೇನೆ ಅಂತ ಹೇಳಿದಾಗ್ಲೂ ಸಹ ಆತ ನನಗೆ ಹಲ್ಲೆಯನ್ನ ನಡೆಸಿದ್ದಾನೆ ಅಂತ ಹೇಳಿರ್ತಕ್ಕಂಥದ್ದು. ಅದಲ್ಲದೆ ಸುಮಾರು 1.5 ಲಕ್ಷ ಹಣವನ್ನ ಸಹ ನನ್ನಿಂದ ಈತ ಪಡೆದಿದ್ದಾನೆ. ಹಣವನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೂ ಕೂಡ ನನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ಇದೀಗ ನನ್ನ ಮತ್ತೆ ನನ್ನ ಮಗು ಏನಿದೆ ಇಬ್ಬರ ಮೇಲೂ ಹಲ್ಲೆಯನ್ನ ನಡೆಸಿ ನಮ್ಮನ್ನ ತವರು ಮನೆಗೆ ಹೋಗು ಅಂತೇಳಿ ಬೈದ್ಯ ಹೊಡೆದಿರೋದ್ರಿಂದ ನಾವ್ ಈಗಾಗಲೇ ಮನೆಯನ್ನ ಬಿಟ್ಟಿದ್ದೀವಿ, ತವರು ಮನೆಯನ್ನ ಸೇರಿದ್ವಿ, ಈತನ ಮೇಲೆ ಕ್ರಮವನ್ನ ಕೈಗೊಳ್ಬೇಕು ಅಂತೇಳಿ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಆಕೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಆತನನ್ನ ಕರೆದ 2-3 ಬಾರಿ ವಿಚಾರಣೆಯನ್ನ ಸಹ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯವರು ಮಾಡಿರ್ತಕ್ಕಂಥದ್ದು. ಓಕೆ ನರಸಿಂಹಮೂರ್ತಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇಂಥವರಿಗೆ ಸರಿಯಾಗಿ ಪನಿಷ್ಮೆಂಟ್ ಆಗಬೇಕು, ಇನ್ನೊಬ್ಬರಿಗೂ ಮೆಸೇಜ್ ಕೂಡ ಆಗಬೇಕು. ಆಗ ಮಾತ್ರ ಇವರಿಗೆ ಭಯ ಹುಟ್ಟುತ್ತೆ ಸ್ವಲ್ಪ.